ಮದೇಶ್ವರಪ್ಪ ಹುಲಿವಾನದಯ್ಯ ಹುಲಿ ಸಿಂಗಾರ ಮಾಡಿದಿ ನೀವು ಸಿಂಗಾರವಾಗಿ ಸ್ವಾಮಿ ಅಂತೇಳಿ ಬೇಡಕಲ್ನಪ್ಪ ಸ್ವಾಮಿಯನ್ನ ಬರಮಾಡಿದಾಗ ಸ್ವಾಮಿ ಮಾದೇಶ್ವರರು ಬೇಡಕಲ್ನಪ್ಪ ಆಡುವಂತ ಮಾತನ್ನು ಕೇಳಿ ಅಂತರಗಂಗೆ ಒಳಗೆ ಯಾವ ಸ್ಥಾನವನ್ನು ಮಾಡಿಕೊಂಡು ಮೀದುಮಳಿಗಳನ್ನು ಉಟ್ಟುಕೊಂಡು ಕೊರಳು ತುಂಬಾರು ದ್ರಾಕ್ಷಿ ಭದ್ರಾಕ್ಷಿ ಎಳಗಾವಿ ಎಳೆದುದ್ದು ಸುಳಗಾವಿ ಮುಸುಗಿಟ್ಟುಕೊಂಡು 66 ಕಾಸಿ 33 ಬಿರುದು ಲಾಂಛನ ಧರಿಸ್ಕೊಂಡು ಏಳುಮೊಳದ ಕಾಸು ಏಕಮುಖದ ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಮೈಕಾರ ಮಾದಪ್ಪ ಹಣೆ ತುಂಬ ಭುಷ್ಮಾಂಗವನ್ನು ಧರಿಸ್ಕೊಂಡು ಸಜ್ಜೆ ಎದೆ ಮೇಲೆ ಸಜ್ಜಲಿಂಗವನ್ನು ಧರಿಸ್ಕೊಂಡು ಮುತ್ತಿನ ಜೋಳಿಗೆಯನ್ನು ತೆಗೆದು ಮುಂಗೈಗಾದರ ಮಾಡಿಕೊಂಡು ಕಂಸಾಳೆ ತೆಗೆದು ಅಂಗೈ ಮ್ಯಾಲೆ ಮಡಿಕೊಂಡು ಸ್ವಾಮಿ ನನ್ನಪ್ಪಾಜಿ ಮಾದೇಶ್ವರ ನೋಡಪ್ಪ ಬೇಡ ಕಣ್ಣಯ್ಯ ನಾನು ಬರೆದು ಹೆಣ್ಣು ಮಗಳ ಮನೆಗೆ ಹೋಗಿದ್ದು ಬರೆದು 6 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ 3 ದಿನನೇ ಆಗುತ್ತೋ 3 ನಿಮಿಷನೇ ಆಗುತ್ತೋ ನಾನು ಬರೋ ತನಕ ಆನ ವಾನ ಜ್ವಾಕೆ ಅಂದದ ಪಲ್ಲಕ್ಕಿ ಜ್ವಾಕೆ ಗುಡಿ ಜ್ವಾಕೆ ಗುಡಿ ಮೇಗಲು ಗೋಪುರ ಜ್ವಾಕೆ ನನ್ನ ಮುಟ್ಟಿ ಪೂಜೆ ಮಾಡತಕ್ಕಂತ ಆಹಾ 101 ಜನ ತಂಬಳಿ ಮಕ್ಕ ಒಟ್ಟಿಗೆ ಜ್ವಾಕೆ ಕಣಯ್ಯ ಸ್ವಾಮಿ ಮಾದೇಶ್ವರರು ಬೆಳಗಿನ ಜಾವ ಸೂರ್ಯ ಉದ್ಭವವಾಗುವಂತ ಸಮಯದಲ್ಲಿ ಚಂದ್ರನ ಚಂದ್ರನಾಗಿ ತಳೆ ತಳೆನೇ ಹೊಳೆಯುತ್ತ ಸೂರ್ಯನಾಗಿ ಸ್ವಾಮಿಯವರು ಪ್ರಕಾಶಮಾನವಾಗಿ ತಳೆ ತಳೆನೇ ಹೊಳೆಯುತ್ತ ನನ್ನಪ್ಪಾಜಿ ಮಾದೇವ ಸಂಕ್ರಾಂತಿ ಕಾಲ ಸಂತುಷ್ಟಿ ಕಾಲ ಸೂರ್ಯ ಹುದ್ದುವಾಗುವಂತ ಸಮಯದಲ್ಲಿ ಕಾರ್ತಿಕ ಸೋಮಾರ ದಿನ ಪ್ರಥಮವಾಗಿ ಸ್ವಾಮಿ ನನ್ನಪ್ಪಾಜಿ ಮಾದೇಶ್ವರರು ಆ ಹೆಣ್ಣು ಮಗಳ ಮನೆಗೆ ದಯಮಾಡ್ತಿರುವರಂತೆ ಆಹಾ ಗಂಡುಲಿವಾನ ಏರವರೇ ಗಂಡುಲಿವಾನ ಏರವರೇ ಗಂಡುಲಿವಾನ ಏರವರೇ ಗುಡಿಯ ಗುಂಡಾಲ ನೀರತ್ತ ಗಡ್ಡೆ ಮಾಂತ ಗಡ್ಡೆಗೆ ಮಜ್ಜಳದ ಬಾವಿಗೆ ಜಿಲ್ಲನ ಕಟ್ಟೆಗೆ ಕುರುಜಿನ ಮಾಳ ತಂಬನ ಗೇರಿಗೆ ಡಿಂಬನ ಮನೆಯ ರಂಗನ ಒಡ್ಡ ರಾಮವ ಕೊಳಗೆ ದೊಡ್ಡ ನಳ್ಳ ಚಿಕ್ಕ ನಳ್ಳ ಅನತನ ದಿಂಬ ಮಾಯಿ ಕಾರ ಹೇಳು ಮನೆಯ ಅವರು ಕಾಡು ನಿಂಬಿ ಕಲ್ಲ ಕಟ್ಟ ಜಗಲಿಗೆ ಬತ್ತವರಲ್ಲೋ ಮಾದಪ್ಪ
ಕಾಡು ನಿಂಬಿ ಕಲ್ಲಕಟ್ಟ ಜಗಲಿಗೆ ಬಂದು ಸ್ವಾಮಿಯವರು ಮುಹೂರ್ತ ಮಾಡಿಬಿಟ್ಟು ಹುಲಿ ಮೇಲೆ ಕೂತ್ಕೊಂಡು ಹೆಣ್ಣು ಮಗಳ ಮನೆಗೇನಾದ್ರು ಹೊರಟೋದ್ಯಾದ್ರೆ ಆದ್ರೆ ಹೆಣ್ಣು ಮಗಳು ಹುಲಿಯನ್ನು ನೋಡಿಬಿಟ್ಟು ಎದುರ್ಕೊಂಡು ಬೆದರ್ಕೊಂಡು ಬೆಚ್ಚಿ ಪ್ರಾಣ ಬಿಟ್ಟು ಬಿಟ್ರೆ ನಾಳೆ ನನ್ನ ಮೇಲೆ ಕೆಟ್ಟಪ್ಪಾದ ಬಂದ್ಬಿಡ್ತದೆ. ಮಾದೇಶ್ವರ ಒಬ್ಬ ಹೆಣ್ಣು ಮಗಳ ಮನೆಗೆ ಕೋರಣ್ಣೆ ಕೋಗಿ ಒಂದು ಶ್ರೀಯತ್ತೆ ಮಾಡ್ದ ಅಂತೇಳಿ ಗೊತ್ತಾಗ್ಬಿಟ್ರೆ ನಾಳೆ ನನಗೆ ಕಾಸು ತೂಪ ಹಾಕ್ತೇವೆ ಹೋಗ್ಬಿಡ್ತಾರೆ, ಮೀಸಲು ಬೆಣ್ಣೆ ತೆಗೆದು ಹೋಗ್ಬಿಡ್ತಾರೆ, ಕಡ್ಡಿ ಹಚ್ಚಿ ಕರವಿತ್ತಿ ಕೈ ಮುಗಿದು ಹೋಗ್ಬಿಡ್ತಾರೆ. ಹೊಗೆ ಮಾತ ಮಲಯ ಹೊಗೆ ಮಾದಪ್ಪ ಹಾನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಅಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಾಂಚು ಆಡುವಂತ ಮಾದಪ್ಪನ ಪಾದಕು ಸಾರ್ ಹುಗೆ ಅನ್ನುವಂತ ಪರಸೆ ಯಾರು ಹುಗೆ ಹುಗೆ ತೋಗ್ಬಿಡ್ತಾರೆ ಅಂತೇಳಿ ಮೈಕಾರ ಮಾದಪ್ಪ ಹುಲಿಯನ್ನ ಹಿಡಿದು ಕಂಚುವಾಳದ ಮರ ಕಟ್ಟಾಕ್ಬಿಟ್ಟು ಬರಗನಿಗೆ ಬುದ್ಧಿ ಹೇಳಿದ್ರಂತೆ, ನೋಡಪ್ಪ ಕೆಂಬರ್ಗ ಸಂತೆಕಾನಿ ಗುಳ್ಳಿದಿಂದ ದನ ಕರು ಆಡು ಕುರಿ ಎಮ್ಮೆಲ್ಲ ತಾಳ್ಬಿಡ್ತವರೆಗೂ ಮೇಕ್ ಬರ್ತವೆ, ಸಾಕದಂತ ಒಳೆಯಿಲ್ಲ ಅಂತೇಳಿ ಬಂದ್ ಬಂದಂತ ದನ ಕರು ಆಡು ಕುರಿಗಳನ್ನೆಲ್ಲ ಅಂತೇಳಿ ಕುಕ್ಕಿ ತಿಂದ್ಬಿಟ್ರೆ ಎಲ್ಲ ಬೋದ್ಬಿಡ್ತಾರೆ. ಮಾದಪ್ಪನ ಹುಲಿ ಕೂತ್ಕೊಂಡು ಸವಾರಿ ಮಾಡುವಂತ ಹುಲಿ ನಮ್ಮ ಆಡು ಕುರಿ ದನಕರುಗಳನ್ನೆಲ್ಲ ಕುಕ್ಕಿ ತಿಂದ್ಬಿಡ್ತಲ್ಲ, ಒಕ್ಕಲುತನನೆಲ್ಲ ಹಾಳು ಮಾಡ್ಬಿಡ್ತಲ್ಲ ಅಂತೇಳಿ ಬಾಯೆತ್ತಿ ಬೋದ್ಬಿಡ್ತಾರೆ. ಯಾರನ್ನೂ ಮುಟ್ಬೇಡ, ನಿನಗೆ ಜ್ಞಾನವಾದ್ರೆ ಹಸುವಾದ್ರೆ ಹಾಲಳದಲ್ಲಿ ಹೋಗಿ ಹಸಿಜೇಳಿ ಮುಕ್ಕಬಿಟ್ಟು ಹಾಲಳದ ನೀರು ಕುಡಿದ್ಬಿಟ್ಟು ವಾಸುದೇವನಿಗೆ ಬಾಯಿ ಬಿಟ್ಟುಬಿಟ್ರೆ ನಿನಗೆ ಹಸಿ ಮಾಂಸ ತಿಂದು ಬಿಸಿ ರಕ್ತ ಕುಡಿದಪ್ಪಂದ ಮಾಡ್ತೀನಿ ಅಂತೇಳಿ ಸ್ವಾಮಿಯವರು ಬರಗನಿಗೆ ಬುದ್ಧಿ ಹೇಳಿಬಿಟ್ಟು ನಾನು ಬರೋ ತನಕ ಅಯ್ಯ ಕೊತ್ತಿ ಮೇಳೆ ಹಳಿಯಲ್ಲಿ ನೀನು ಬೆಕ್ಕಿನ ಮರೆಯ ಮಾದೇವ ಭಿಕ್ಷಕ್ಕೆ ಬಂದ್ರು ಮಾದೇಪ್ಪ ಮಾದೇಶ್ವರ ಹುಲಿಯನ್ನ ಕಂಚುವಾಳದ ಮೇಲೆ ಕಟ್ಟಾಕ್ಬಿಟ್ಟು ಸ್ವಾಮಿಯವರು ಕಾಲ್ನಡಗಲ್ಲಿ ನಡ್ಕೊಂಡು ಬರ್ತಿರುವರಂತೆ, ಅಲ್ಲಿ ಪಲ್ಲಿ ಗೊದ್ದೆ ಗೋಸಿಂಬೆ ಆ ಪ್ರಾಣಿಗಳೆಲ್ಲ ಕಲ್ಲು ಮುಳ್ಳು ಅದು ಮಾದಪ್ಪನಿಗೆ ದಾರಿ ಮಾಡಿಕೊಟ್ಟುವಂತೆ, ಹೆಣ್ಣಿನವರು ಗಂಡಿನವರು ಆ ಕಡೆ ಕಡೆ ಸೆಳೆ ಒಳಿತಿರುವಂತೆ, ಆ ಪಕ್ಷಿಗಳೆಲ್ಲ ಕಾಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಹೂವನ್ನು ತಂದು ಸ್ವಾಮಿ ಮಾದಪ್ಪನ ಮಂಡೆ ಮೇಲೆ ಸುರಿತಿರುವಂತೆ. ಮಾದಪ್ಪ ಬರುವಾಗ ಮಳೆಲ್ಲ ಗಮ್ಮೆಂದಿತು, ಮಾದಪ್ಪ ಬರುವಾಗ ಮಾಯ ಒಬ್ಬರಿಗೂ ತಿಳಿಯಾದು ಗೇ ಮಾತು ಮಲೆಯ ಗೇ ಮಾದಪ್ಪ ಹಾಲೈ ಬಿಲ ಬಾದು ಕುಗ್ಗೇನೆ ಆಲಂಬಾಲಿ ಬಸಪ್ಪನ ಬಾದು ಕುಂದ ಸರ್ ಉಗ್ಗೇನೆ ಮಾದಪ್ಪನ ಪರ ಸಿಗುವಂತ ಅರುಗೇಂದಪ್ಪ ಚೆಲ್ಲಿದರು ಮಲ್ಲಿಗೆ ಮಾಡಲ್ಲ ಗಮ್ಮೆ.
ಎಲ್ಲಿದರೋ ಮಲ್ಲಿಗೆಯ ಸೇರಿ ಚೆಲ್ಲೋಣ ಮಲ್ಲಿಗೆಯ ಓ ಅಂದದ ಚಂದದ ಮುದ್ದುಳ್ಳ ಮಾದೇವನ ಪಾದಕ್ಕೆ ನಾವು ನೀವೆಲ್ಲ ಸೇರಿ ಚೆಲ್ಲೋಣ ಮಲ್ಲಿಗೆಯ ಬಡವಾರ
ಸೇರಿ ಚೆಲ್ಲೋಣ ಮಲ್ಲಿಗೆಯ ಅಂದುಳ್ಳ ಚಂದುಳ್ಳ ಮುದ್ದುಳ್ಳ ಮಾದೇವನ ಪಾದಕ್ಕೆ ನಾವು ನೀವೆಲ್ಲ ಸೇರಿ ಚೆಲ್ಲೋಣ ಮಲ್ಲಿಗೆಯ ಸ್ವಾಮಿ ಮಾದಪ್ಪ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದು ಹೌದು ಆ ಹೆಣ್ಣು ಮಗಳ ಆ ಮನೆ ಮುಂದೆ ನಿಂತುಕೊಂಡು ಸ್ವಾಮಿಯವರು ಕಂಸಾಳಿನನ್ನಾದ ಮಾಡಿದ್ದಾರೆ ಹೌದು ಕಂಸಾಳಿನನ್ನಾದ ಮಾಡಿಬಿಟ್ಟು ಹೌದು ಯಾರು ಯಾರು ಕಂದಮ್ಮ ಯಾರು ಯಾರು ಕಂದಮ್ಮ ಯಾರು ಯಾರು ಕಂದಮ್ಮ ಯಾರು ಕಂದಮ್ಮ ಮನೆಯೊಳಗೆ ಅರನಿಗೆ ದಾನ ಸ್ವಾಮಿ ಮಹೇಶ್ವರರು ಹೆಣ್ಣು ಮಗಳ ಮನೆ ಮುಂದೆ ನಿಂತುಕೊಂಡು ಯಾವಾಗ ದಾನ ಧರ್ಮ ಸಾರದ್ರು ಕಂಸಾಳಿನ ನಾದ ಮಾಡಿದ್ರು ಆ ಕಂಸಾಳಿ ಸದ್ದನ್ನ ಕೇಳಿಕೊಂಡು ನೀಲೇಗೌಡ ಮಾಡಿರ್ತಕ್ಕಂಥ ಮಾಯದು ಗೊಂಬೆಗಳು ಆ ನೀಲೇಗೌಡನ ಮಂತ್ರ ಅಂತ್ರ ತಂತ್ರ ಮಾಡಿ ಮಾಡಿದ್ನಲ್ಲ ನೀಲೇಗೌಡ ಆ ಮಾಯದು ಗೊಂಬೆಗಳು ಮಾದಪ್ಪ ನೋಡ್ಬಿಟ್ಟ ಅಂತೇಳಿ ಹಾ ಹೂ ಅಂತೇಳಿ ಎಟ್ಟಾಡ್ಸ್ಕೊಂಡು ಬಂದ್ಬಿಟ್ಟು ಬಂತಿ ಓಹೋಹೋ ಇವನು ಎಂತ ಮಾಯ ಮಾಡಿದನೋ ಮಂತ್ರ ಮಾಡಿದ್ದನೋ ಮದ್ದು ಮಾಡಿದನೋ ಹೌದು ಇವನಂತ್ರ ಮಂತ್ರ ಮದ್ದು ಮಾಯ ನನಗೆ ಹೆಚ್ಚಲ್ಲ ಅಂತೇಳಿ ತೆಂಗಿನ ಪಾದವನ್ನು ಎತ್ತಿ ಯಾವಾಗ ಗೊಂಬೆಗಳ ನೆತ್ತಿ ಮೇಲೆ ಮಡಗಿದ್ರು ಬುಳು 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 ನೀ ಗೋಗ್ಗಲ್ಲಾಗಿ ಭೂಮಿ ಒಳಗೆ ನುಕ್ಕೊಬಿಟ್ಟು ಬಂತಿ ಸ್ವಾಮಿ ನಡಪ್ಪ ಜಿ ಮಾದಪ್ಪ ಹೌದು ಹುಲಿವಾನದಯ್ಯ ಮಲೆ ಮಹದೇಶ್ವರ ದಾನ ಧರ್ಮ ಸಾರು ಬಿಟ್ಟು ಸ್ವಾಮಿಯವರು ನಿಂತಿರಬೇಕಾದ್ರೆ ಹೆಣ್ಣು ಮಗಳು ಬರಲಿಲ್ಲ ಬಂತಿ ಆವಾಗ ಸ್ವಾಮಿ ನನ್ನಪ್ಪ ಹಾಜಿ ಮಾದೇವ ಹೌದು ನಾಗಬೆತ್ತ ತಕ್ಕೊಂಡು ಸ್ವಾಮಿಯವರು ಸೊಪ್ಪನ ದೊಡ್ಡಿಯನ್ನ ಇಕ್ಕಲು ಮಾಡಿ ನೋಡಿದ್ರಂತೆ ಹೆಣ್ಣು ಮಗಳು ನಲ್ಲತ್ತಾ ಹೊರಳುತ್ತ ಮಲಗಿದ್ದಾಳೆ ಅಯ್ಯೋ ಭಗವಂತ ಆ ನನ್ನಪ್ಪ ಹಾಜಿ ಮಾದಪ್ಪ ಹೌದು ಎಂತ ಅಸುಮನಕಾರ ಎಂತ ದುಷ್ಮನಕಾರ ಎಂತ ಕಟ್ಟಾಟಗಾರ ಎಂತ ಮೋಡಿಕಾರ ಮುಂಡೆ ಮಗ ಇಂಥ ಕಟ್ಟು ಕಂದಚಾರ ಮಾಡಿಬಿಟ್ಟು ಹೋಗಿದ್ದನಲ್ಲ ಅಂತೇಳಿ ಹೌದು ಸ್ವಾಮಿ ನನ್ನಪ್ಪ ಹಾಜಿ ಮಾದೇವ ಈ ಮಾಟ್ನ ಕೂಟ್ನ ಕಟ್ಟು ಕಂದಚಾರ ನನಗೆ ಹೆಚ್ಚಿಲ್ಲ ಅಂತೇಳಿ ಸ್ವಾಮಿಯವರು ಮಲೆ ಭಸ್ಮಾಂಗವನ್ನ ತೆಗೆದು ಹಂಗೈ ಮ್ಯಾಲ ಮಾಡಿಕೊಂಡು ಆರು ಸಹಸ್ರ 18 ಪುರಾಣ 4 ವೇದ ಜಪ ತಪಗಳನ್ನು ಮಾಡಿ ಯಾವಾಗ ಹೆಣ್ಣು ಮಗಳ ಮೇಲೆ ಫೋನ್ ಕೇಳಿ ಹುರಿಬಿದರು ಆ ನೀಲೇಗೌಡ ಮಾಡಿರುವಂತ ಕಟ್ಟು ಕಂದಚಾರಗಳೆಲ್ಲ ಒಂದೊಂದಾಗಿ ಬಿಡುಗಡೆ ಆಗ್ತಿರುವುದಂತೆ
ಅವಳ ಕಣ್ಣಿನ ಸೂಜಿ ಕಳೆದೋಯ್ತು, ಕಣ್ಣಿನ ಸೂಜಿ ಕಳೆದೋಯ್ತು, ಕಣ್ಣಿನ ಸೂಜಿ ಕಳೆದೋಯ್ತು, ಕಳ್ಳದ ದಬಳ ಬಿದ್ದೋಯ್ತು, ಕಾರೆ ಮುಳ್ಳು ಬಿದ್ದೋಯ್ತು, ಬಾಯಿನ ಬೀಗ ಬಿದ್ದೋಯ್ತು, ಇಂಕೈ ಕಟ್ಟು ಬಿದ್ದೋಯ್ತು, ಮುಂಕೈ ಕಟ್ಟು ಬಿದ್ದೋಯ್ತು, ಪಾಪ್ಸ್ಗಳ ಮುಳ್ಳು ಬಿದ್ದೋಯ್ತು, ಕಲಿಂಗ ಸರ್ಪ ಬಿದ್ದೋಯ್ತು, ಎದೆಯ ಮೇಲೆ ಏರ ಗುಂಡು ಬೆದರಿ ಬೆಟ್ಟ ಸೇರೈತು. ಸ್ವಾಮಿ ಮಾದೀಶ್ವರರು ನೀಲೇಗೌಡ ಮಾಡಿರುವಂತ ಕಟ್ಟು ಕಂದ ಚಾರಗಳನ್ನೆಲ್ಲ ಬಿಡುಗಡೆ ಮಾಡಿಬಿಟ್ಟು ಮಲೆ ಮಾದೇಶ್ವರ ಯಾವಾಗ ಸ್ವಾಮಿಯವರು ಕಂಸಾಳೆನಾದ ಮಾಡಿಬಿಟ್ಟು ದಾನ ಧರ್ಮವನ್ನು ಸಾರಿದರಂತೆ. ಇನ್ನೊಂದ್ಸಲ ದಾನ ಧರ್ಮ ಸಾರೋಣ, ಹೆಣ್ಣು ಮಗಳು ಶಂಕಮ್ಮ ದಾನ ಕೊಟ್ಟರು ಕೊಡಬಹುದು ಬಂದು ಅಂತೇಳಿ ಸ್ವಾಮಿಯವರು. ಆಹಾ ಯಾರು ಯಾರು ಕಂದಮ್ಮ, ಯಾರು ಯಾರು ಕಂದಮ್ಮ, ಯಾರು ಕಂದಮ್ಮ ಮನೆಯಲ್ಲಿ ಯಾರು, ಅರಣಿಗೆ ದಾನ ಇಡುವ, ಗುರುವಿಗೆ ದಾನ ಇಡುವ, ಮುನಿಗಳ ದಾನ ಇಡುವ, ಮುತ್ತೈದ ದಾನ ತಂದು ನನ್ನ ಮುತ್ತಿನ ಜೋಳಿಗೆ ನೀಡುವ. ನುಡಿಯನ್ನು ಕೇಳಿ ಭಿಕ್ಷೆ ಎಂಬ ವಾಕ್ಯವನ್ನು ಕೇಳಿಕೊಂಡು ಸಿಂಕಮ್ಮ ನನ್ನ ಗಂಡ ನೀಲೇಗೌಡ ಮಾಡಿರುವಂತ ಕಟ್ಟು ಕಂದಚಾರನೆಲ್ಲ ಬಿಡುಗಡೆ ಮಾಡಿಬಿಟ್ಟು ನನ್ನ ಮನೆ ಮುಂದೆ ನಿಂತುಕೊಂಡು ದಾನ ಧರ್ಮ ಸಾರ್ತಿದ್ದರಲ್ಲಿ ಯಾರಾಗಿರ್ಬೋದು ಅಂತೇಳಿ ಆ ಸೊಪ್ಪನ ದೊಡ್ಡಿ ಒಳಗೆ ಇಣುಕಿ ನೋಡಿದಳಂತೆ ಸಿಂಕಮ್ಮ. ಸ್ವಾಮಿಯವರು ಕಾವಿ ಕಾಮಾಂಡವನ್ನು ಧರಿಸಿಕೊಂಡು, ಕೊರಳು ತುಂಬ ರುದ್ರಾಕ್ಷಿ ಧರಿಸಿಕೊಂಡು, ಎದೆ ಮೇಲೆ ಸಜ್ಜಲಿಂಗವನ್ನು ಧರಿಸಿಕೊಂಡು, ಬೊಕ್ಕಳಗಳಿಗೆಯಂತೆ ಬೋಳು ಮುಸುಗುವಂತೆ ಕಾವಿ ಕಾಮಾಂಡವನ್ನು ಧರಿಸಿಕೊಂಡು, ಹಣೆಯ ತುಂಬ ಭಸ್ಮಾಂಗವನ್ನು ಧರಿಸಿಕೊಂಡು, ಗಂಧ ಚಂದ್ರ ಇಕ್ಕೊಂಡು ಸ್ವಾಮಿಯವರು ತಳತಳನೆ ಒಳಿತಾ ನಿಂತಿರುವರಂತೆ ಮೈಕಾರ. ಯಾರಾಗಿರಬಹುದು? ನನ್ನ ಗಂಧ ನೀಲೇಗೌಳ
ಯಾರಾದರೂ ಬರ್ತಾರೆ ನಿನ್ನ ಅಂದ ಚೆಂದ ನೋಡಿ ಒಲುಮೆ ಮದ್ದನ್ನು ಕೊಟ್ಟು ಒಲಿಸ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ನನ್ನ ಗಂಡ ನೀಲೇಗೌಡ ಆಡಿದಂಥ ಮಾತು ಸತ್ಯವಾಯ್ತಲ್ಲ. ಯಾರು? ನನ್ನ ಗಂಡನ ಮನೆ ದೇವರು ಜಲಿರುದ್ರ ಸ್ವಾಮಿ ಬಂದಿರುವರು. ಹೌದು. ಇಲ್ಲ, ಸೂರ್ಯದೇವನ ಮಗನಾಗಿರುವಂತಹ ಛಾಯಾದೇವಿ ಪುತ್ರ ಕಾಗಿಮಾನದಲ್ಲಿ ಮೆರಿತಕ್ಕಂಥ ಶನಿದೇವರೇ ಬಂದಿರುವರು. ಹೌದು. ಇಲ್ಲ, ನಮ್ಮಪ್ಪನ ಮನೆ ಉದ್ಧಾರ ಮಾಡಿದಂತ ಮಾದೇಶ್ವರನೇ ಬಂದಿರುವರು. ಯಾರೇ ಆಗಿರಲಿ, ನನ್ನ ಮನೆ ಬಾಗಿಲಿಗೆ ಬಂದಿರುವಂತ ಸ್ವಾಮಿಗಳು ನನಗೆ ತಂದೆ ಸಮಾನ, ಅವರಿಗೆ ನಾನು ಮಗಳ ಸಮಾನ ಅಂತೇಳಿ ಹೆಣ್ಣು ಮಗಳು ಶಿಂಕಮ್ಮ ನವನಾರು 9 ತಿಂಗಳು ತುಂಬಿ ತಾಯಿ ಹೊಟ್ಟೆಯಿಂದ ಮಗು ಯಾವ ಪ್ರಕಾರವಾಗಿ ಜನನವಾಗುತ್ತೋ ಅದೇ ಪ್ರಕಾರವಾಗಿ ಅರಮನೆಯಲ್ಲ, ಆರ್ಸಿಸಿ ಮನೆಯಲ್ಲ, ಮಾಳಿ ಮನೆಯಲ್ಲ, ಹಂಚಿನ ಮನೆಯಲ್ಲ, ಒಂದಂಕಣದ ಸೊಪ್ಪನ ದುಡ್ಡಿ ಒಳಗೆ ಹೆಣ್ಣು ಮಗಳು ಶಿಂಕಮ್ಮ ಹುಟ್ಟಿದ ನಿರ್ವಾಣದಲ್ಲಿ ಕುಳಿತಿರುವಳಂತೆ. ಆ ಬಿಸಿಲು ಚಾಳಕ್ಕೆ ಒಣಗಿ ಉದುರೋಗಿರ್ತಕ್ಕಂಥ ತರಗುಮುರುಗನ್ನೆಲ್ಲ ಗೂಡಿಸ್ಕೊಂಡು ತನ್ನ ಮಾನರಕ್ಷಣೆ ಮಾಡಿಕೊಂಡು, ಅಪ್ಪ ಅಪ್ಪ ಎತ್ತಲ ನಾಡಿನ ಜೆಂಗುಮರ ಗುರುದೇವ ಹೇಳಿ ಕೊಳೆಯಪ್ಪ ಗುರುದೇವ ಹೇಳಿ ಕೊಳೆಯಪ್ಪ ಗುರುದೇವ ಮಾದೇವ ಹೇಳಿ ಕೊಳೆಯಪ್ಪ ಗುರುದೇವ ಬಾಗಿಲ ಮರೆಯಲ್ಲಿ ಬಾಗಿ ನೋಡವರ್ಯಾರು ಭಾಗ್ಯಕ್ಕೆ ಒಡೆಯ ಒಡೆಯ ಭಾಗ್ಯಕ್ಕೆ ಒಡೆಯ ನಮಗೊಡೆಯ ಮನೇವಾ ಭಾಗ್ಯಕ್ಕೆ ಒಡೆಯ ನಮಗೊಡೆಯ ಭಾಗ್ಯಕ್ಕೆ ಒಡೆಯ ನಮಗೊಡೆಯ ಮಾದೇವ ಬಾಗಿ ನೋಡಯ್ಯ ನಮ್ಮ ಹೊಡೆತನವ ಕಟ್ಟಲಾಗಿ ಪಂಚವರ್ಣದ ಗೋಚನೆಯಾಗಿ ಪಂಚವರ್ಣದ ಗೋಚನೆಯಾಗಿ ಮನೇವಾ ಪಂಚವರ್ಣದ ಗೋಚನೆಯಾಗಿ ಪಂಚವರ್ಣದ ಗೋ ಜನೆಯಾಗಿ ಮಹಾದೇವ ಅಂಡೆಲ್ಲಿ ಹಾಲ ಕರೆದಾರು ರಾಮವ್ವ ಅಂಡೆಲ್ಲಿ ಹಾಲ ಕರೆದಾಳು ರಾಮವ್ವ ಸ್ವಾಮಿಗೆ ಅಭಿಷೇಕ ಮಾಡಿದಳು ಮಾದೇವನಿಗೆ ಅಭಿಷೇಕ ಕವಲು